ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ರಮೇಶ್ ಕುಮಾರ್ ಅವರು ಈ ಕೂಡಲೇ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸಾರ್ವಜನಿಕವಾಗಿ ಮಹಿಳೆಯರಿಗೆ ಕ್ಷಮೆ ಯಾಚಿಸಬೇಕು ಎಂದು ಬಿಜೆಪಿಯ ನಗರ ಘಟಕದ ಅಧ್ಯಕ್ಷ ಕಲ್ಲಿಪಲ್ಲಿ ಮೋಹನ್ ಅವರು ಒತ್ತಾಯಿಸಿದ್ದಾರೆ ಕಲ್ಲಪಲ್ಲಿ ಮೋಹನ್ ನಗರದ ಕೆಬಿ ಸರ್ಕಲ್ ನಲ್ಲಿ ಬಿಜೆಪಿ ಪಕ್ಷ ವತಿಯಿಂದ ಹಮ್ಮಿಕೊಂಡಿದ್ದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿ ಬೆಳಗಾವಿಯ ಅಧಿವೇಶನದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ರಮೇಶ್ ಕುಮಾರ್ ಅವರು ಅತ್ಯಾಚಾರದ ಕುರಿತು ನೀಡಿರುವ ಹೇಳಿಕೆ ಸರಿಯಲ್ಲ ಅದರಿಂದ ಕೂಡಲೇ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು ನಾವು ಗೌರವದಿಂದ ನಾವು ನಡ್ಕೊಳ್ತೀವಿ ಇಡೀ ಈ ದೇಶದಲ್ಲಿ ಅದೇ ಹೆಣ್ಣಿಗೆ ಇವತ್ತು ಅವಮಾನ ಮಾಡ್ತಿರಕ್ಕಂತ ನಮ್ಮ ರಮೇಶ್ ಕುಮಾರ್ ಅವರನ್ನ ನಾವು ಶಾಸಕರಾಗಿ ಅವರನ್ನ ದೂರ ಸಳಿಬೇಕು ರಾಜೀನಾಮೆ ಕೊಟ್ಟು ಅವ್ರ ಮನೆಯಲ್ಲಿ ಕೂತ್ಕೋಬೇಕು ಯಾಕೆಂದ್ರೆ ಹೆಣ್ಣು ಸುಮಾರು ಅವ್ರ ಕ್ಷೇತ್ರದಲ್ಲೂ ಹೆಣ್ಣು ಮಕ್ಳು ಇದ್ದಾರೆ ಅವ್ರ ಮನೆಯಲ್ಲೂ ಹೆಣ್ಣು ಮಕ್ಳು ಇದ್ದಾರೆ ಹೆಣ್ಣು ಮಕ್ಕಳಿಗೆ ನೀವು ಯಾವ್ದೇ ರೀತಿ ನೀವು ಅವಮಾನ ಮಾಡಿದ್ರೆ ಅದು ನೀವು ಬೇರೆ ರೀತಿಯಲ್ಲಿ ಮಾತಾಡಿದೀರಾ ಅಂತಂದ್ರೆ ನೀವು ಒಂದು ಸೆಷನ್ ಅಲ್ಲಿ ಕೂತ್ಕೊಂಡು ನಾವು ಬೆಳಗಾಂ ಅಧಿವೇಶನದಲ್ಲಿ ಕೂತ್ಕೊಂಡು ಮಾತಾಡಿದೀರಾ ತುಂಬಾ ಅಘೋರವಾದಂತ ನಿಮ್ಮ ಜೀವನಕ್ಕೆ ಅದು ಅಘೋರವಾದಂತ ಸ್ಥಿತಿ ನಿಮ್ದು ಒಬ್ಬ ಹೆಣ್ಣಿನ ಬಗ್ಗೆ ನಾವು ಮಾತಾಡಬೇಕು ಅಂದ್ರೆ ನೀವು ಒಬ್ಬ ಹೆಣ್ಣು ಹೊಟ್ಟೆಯಲ್ಲಿ ಹುಟ್ಟಿದ್ದೀರಾ ಆ ಹೆಣ್ಣಿನ ಗೌರವ ನೀವೇ ಕಳೀತಾ ಇದ್ದೀರಾ ನಿಮ್ಮ ತಾಯಿ ಆಗಿರ್ಬೋದು ನಿಮ್ಮ ಅಕ್ಕ ತಂಗಿರ್ ಆಗಿರ್ಬೋದು ಅವ್ರಿಗೂ ನಾಳೆ ಬೆಳಗ್ಗೆ ಇಂತ ಪರಿಸ್ಥಿತಿ ಬಂದ್ರೆ ನೀವು ಸಹಿಸ್ಕೊಳ್ಳಕ್ಕೆ ರೆಡಿ ಇರ್ತೀರಾ ನೀವು ಹೆಂಗ್ ನೀವು ಒಬ್ಬ ಹೆಣ್ಣಿನ ಬಗ್ಗೆ ಮಾತಾಡ್ತೀರಿ ನೀವು ಸ್ವಾಮಿ ರಮೇಶ್ ಕುಮಾರ್ ಅವರೇ ದಯವಿಟ್ಟು ನೀವು ಮಾತಾಡುವಾಗ ನಿಮ್ ಬಾಯಿ ಬಿಗಿ ಇಟ್ಕೊಂಡು ಮಾತನಾಡಿ ಪ್ರತಿಯೊಬ್ಬರಿಗೂ ಈ ಸಮಾಜದಲ್ಲಿ ಹೆಣ್ಣಿನ ಬಗ್ಗೆ ಎಲ್ರಿಗೂ ಗೌರವ ಇದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಭಾರತ ಮಾತೆಯನ್ನು ಪೂಜೆ ಮಾಡ್ತಾ ಇದ್ದೀವಿ ಗೌರವ ಕೊಡ್ತಾ ಇದೀವಿ ನಾವು ಮಹಿಳೆಯರಿಗೆ ನೀವು ಕಾಂಗ್ರೆಸ್ ಸಂಸ್ಕೃತಿನ ನಿಮ್ದಿದು ರಮೇಶ್ ಕುಮಾರ್ ನೀವು ಮಾತಾಡ್ಬೇಕಂತ ಮಾತಾ ಇದು ನೀವು ಯಾವುದೇ ಕಾರಣಕ್ಕೆ ನೀವು ಆ ಸೀಟಲ್ಲಿ ಕೂತ್ಕೊಳ್ಳಕ್ಕೆ ಅರ್ಹರಲ್ಲ ನೀವು ಆ ವಿಧಾನಸಭೆಗೆ ನೀವು ಪ್ರವೇಶ ಮಾಡಕ್ಕೂ ಅರ್ಹರಲ್ಲ ದಯವಿಟ್ಟು ನೀವು ನಿಮ್ಮ ನಿಮಗೆ ಈ ಇದೆಲ್ಲ ನಾವು ಇವತ್ತು ಸುಮ್ಮನೆ ಸಿಂಪಲ್ ಆಗಿ ನಿಮಗೆ ತೋರಿಸ್ತಾ ಇದ್ದೀವಿ ಇನ್ನ ಉಗ್ರವಾದ ಹೋರಾಟ ಮಾಡ್ತೀವಿ ಮುಲ್ಬಾಗಲ್ ತಾಲೂಕಿನ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ